ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನನ್ನೆಲ್ಲ ಆತ್ಮೀಯ ಸಹೋದರರೆ, ಒಂದು ಮನೆಯಲ್ಲಿ ಒಂದು ಗಂಡು ಅದೇ ರೀತಿ ಒಂದು ಹೆಣ್ಣು ಮಗು ಇರುತ್ತೆ. ಆ ಗಂಡು ಮತ್ತು ಹೆಣ್ಣು ಮಗುವಿನ ಸಂಪೂರ್ಣವಾದ ಜವಾಬ್ದಾರಿ ವಹಿಸಿಕೊಂಡು ಆ ಮಕ್ಕಳ ಎಲ್ಲಾ ರೀತಿಯ ಆಸೆ ಆಕಾಂಕ್ಷೆಗಳನ್ನ ಪೂರೈಸಿಕೊಡುವ ಒಂದು ಜೀವ ಒಂದು ಮನೆಯಲ್ಲಿದ್ರೆ ಅದು ತಂದೆಯಾಗಿರ್ತಾರೆ. ಆತ್ಮೀಯರೆ, ತಾಯಿಯ ಪ್ರೀತಿ ವಾತ್ಸಲ್ಯ ಮಮತೆ ಕರುಣೆ ಜವಾಬ್ದಾರಿ ಅದು ಬಿಡಿ, ಅದನ್ನ ಬಣ್ಣಿಸಲು ಸಾಧ್ಯವೇ ಇಲ್ಲ. ಅದೇ ರೀತಿ ಅದರಂತೆಯೇ ಮತ್ತೊಂದು ಜೀವ ಅದು ತಂದೆಯ ಜವಾಬ್ದಾರಿಗಳಾಗಿರುತ್ತೆ. ಆತ್ಮೀಯರೆ, ತಾನು ಮುಳ್ಳಿನ ಬೇಗೆಯಲ್ಲಿ ಮುಳ್ಳಿನ ಹಾಸಿಗೆಯಲ್ಲಿ ಕಾಲಿಟ್ಟು ನಡೆದಾಡಿದರೂ ಕೂಡ ಮಲ್ಲಿಗೆಯ ಹಾಸಿಗೆಯನ್ನ ತನ್ನ ಮಕ್ಕಳಿಗೆ ಬಯಸುವ ತಂದೆಯ ಪ್ರೀತಿ ಅವರ ಜವಾಬ್ದಾರಿ ಅವರ ಒಂದು ತ್ಯಾಗ ಬಣ್ಣಿಸಲು ಸಾಧ್ಯವೇ ಇಲ್ಲ ಅಲ್ವಾ? ಆತ್ಮೀಯರೇ, ಅದೇ ರೀತಿ ತಂದೆ ಒಂದು ಕುಟುಂಬದಲ್ಲಿ ಕಳೆದು ಹೋದ ನಂತರ ಒಂದು ಹೆಣ್ಣು ಮಗುವಿಗಾಗಿರ್ಬೋದು ಅಥವಾ ತಾಯಿಗಾಗಿರ್ಬೋದು, ಒಂದು ಇಡೀ ಕುಟುಂಬದ ಜವಾಬ್ದಾರಿಯನ್ನು ಪೂರೈಸುವುದು ಅಣ್ಣ ಆಗಿರ್ತಾನೆ ಅಥವಾ ಮನೆಯ ಗಂಡು ಮಗನಾಗಿರ್ತಾನೆ. ಆತ್ಮೀಯರೇ, ಒಮ್ಮೆ ಆಲೋಚಿಸಿ ನೋಡಿ, ಒಂದು ಮನೆಯಲ್ಲಿ ತಂದೆ ತೀರಿಕೊಂಡ್ರು, ತಾಯಿ ಮತ್ತು ತಂಗಿಗೆ ಆಧಾರ ಸ್ತಂಭವಾಗಿ ನಿಲ್ಲುವ ಒಂದು ಜೀವವಾಗಿದ್ದ ಒಂದು ಭರವಸೆಯಾಗಿದ್ದಂತಹ ಅಣ್ಣ ಕಳೆದ 2 ತಿಂಗಳಿನಿಂದ ಆಸ್ಪತ್ರೆಯ ಬೆಡ್ನಲ್ಲಿ ಮಲಗಿಕೊಂಡು ಜೀವನ್ಮರಣ ಸ್ಥಿತಿಯಲ್ಲಿ ಕಾಲವನ್ನು ಕಳೀತಾ ಇದ್ದಾನೆ ಅಂತ ಹೇಳಿದರೆ ಆ ಕುಟುಂಬದ ನೋವನ್ನು ಇನ್ನೂ ಯಾವ ರೀತಿಯಲ್ಲಿ ಕೂಡ ವಿವರಿಸಲು ಸಾಧ್ಯವಿಲ್ಲ. ಆತ್ಮೀಯರೇ, ನಿಮಗೆಲ್ಲರಿಗೂ ಅರ್ಥವಾಗಿರ್ಬೋದು, ಅದನ್ನು ಪೂರ್ಣವಾಗಿ ವಿವರಿಸಲು ಸಾಧ್ಯವಿಲ್ಲ. ಆ ಅಣ್ಣ ಒಂದು ಬೇಕರಿಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ತನ್ನ ತಂಗಿಗೆ ಅದೇ ರೀತಿ ತಾಯಿಗೆ ಆಶ್ರಯವಾಗಿ ಭರವಸೆಯಾಗಿ ದುಡಿದು ದಣಿದಿದ್ದಂತಹ ಒಬ್ಬ ಯುವಕ ಆಗಿದ್ದ. ಆ ಯುವಕನಿಗೆ GBS ಎಂಬ ಮಾರಕ ರೋಗವೊಂದು ತಗುಲಿ ಕಳೆದ 2 ತಿಂಗಳಿನಿಂದ ಮಂಗಳೂರಿನ ಫಸ್ಟ್ ನ್ಯೂರೋ ಆಸ್ಪತ್ರೆಯ ಬೆಡ್ನಲ್ಲಿ ಜೀವನ್ಮರಣ ಸ್ಥಿತಿಯಲ್ಲಿ ಕಳೆಯುತ್ತಿರಬೇಕಾದರೆ, ಆತ್ಮೀಯರೇ, ಹಲವು ರೀತಿಯಲ್ಲಿ ನಿಮ್ಮ ಮುಂದೆ ನಾವು ಮನವಿ ಮಾಡಿಕೊಂಡ್ವಿ, ಸಹಾಯ ಮಾಡಿ ಅಂತೇಳಿ. ಬ್ಯಾಂಕಿನ ತಾಂತ್ರಿಕ ದೋಷದಿಂದ ಆಗಿರ್ಬೋದು, ಅದೇ ರೀತಿ ಮೊನ್ನೆ ನಡೆದ ಆಸ್ಟ್ರೇಲಿಯಾ ಮತ್ತು ಭಾರತ ನಡುವಿನ ಕ್ರಿಕೆಟ್ ಪಂದ್ಯಾಟದಲ್ಲಿ ಎಲ್ಲರೂ ಕೂಡ ಬ್ಯುಸಿ ಇದ್ರಿ, ಆದರೆ ಅದೇ ದಿನ ನಾವು ಕೂಡ ಒಂದು ಮನವಿಯ ವಿಡಿಯೋವನ್ನು ಹಾಕಿದ್ವಿ, ಅದರಿಂದ ಯಾವುದೇ ರೀತಿಯಾದಂತಹ ಒಂದು ದೊಡ್ಡ ಸ್ಪಂದನೆ ದೊರಕಿಲ್ಲ. ಆತ್ಮೀಯರೇ, ಈಗಾಗಲೇ 5.5 ಲಕ್ಷ ರೂಪಾಯಿ ತಾಂತ್ರಿಕ ದೋಷ ಮತ್ತು ಬ್ಯಾಂಕ್ ಖಾತೆಯ ಸಂಪೂರ್ಣ ವೈಫಲ್ಯದ ಇದ್ರೂ ಕೂಡ ಈ ತನಕ ಅಮೌಂಟ್ 5.5 ಲಕ್ಷ ರೂಪಾಯಿ ತನಕ ಬಂದಿದೆ. ಇನ್ನು 4.5 ಲಕ್ಷ ರೂಪಾಯಿ ಹಣದ ಅಗತ್ಯವಿದೆ. ಆತ್ಮೀಯರೇ, ಸಹೋದರ ಸಹೋದರಿಯರೇ, ಈ ವಿಡಿಯೋ ನೋಡುವ ಪ್ರತಿಯೊಬ್ಬ ಸಮಾಜದ ನನ್ನ ಪ್ರೀತಿಯ ಸಹೋದರ ಸಹೋದರಿಯಲ್ಲಿ ಮನವಿ, ಈ ಕುಟುಂಬದ ಕಣ್ಣೀರಿನ ಈ ಒಂದು ಕಣ್ಣೀರಿನ ಒಂದು ಬೇಡಿಕೆಗೆ ತಾವೆಲ್ಲರೂ ಕೂಡ ಸ್ಪಂದಿಸಬೇಕು. ಆತ್ಮೀಯರೇ, ಆ 20 ವರ್ಷ ಪ್ರಾಯದ ಸಾನ್ವಿ ಎಂಬ ಆ ಸಹೋದರಿಯ ಆ ಒಂದು ಬೇಡಿಕೆಯನ್ನ ಯಾರೂ ಕೂಡ ಆತ್ಮೀಯರೇ ತಲ್ಲಿ ಕಳೆಯಬೇಡಿ. ಆ ತಾಯಿಯ ಕಣ್ಣೀರನ್ನ ಯಾರೂ ಕೂಡ ಅಲ್ಲಗಳೆಯಬೇಡಿ. ಆತ್ಮೀಯರೇ, 2 ತಿಂಗಳಿನಿಂದ ಆಸ್ಪತ್ರೆಯಲ್ಲಿ ತನ್ನ ಮಗನಿಗಾಗಿ, ಜೀವನ್ಮರಣ ಸ್ಥಿತಿಯಲ್ಲಿರುವ ಮಗನ ಚೇತರಿಕೆಗಾಗಿ ಎಲ್ಲರೊಂದಿಗೂ ಸಹಾಯ ಕೇಳಿ ಕೇಳಿ ಕೊನೆಗೆ ಸಮಾಜದ ಮುಂದೆ ಈ ರೀತಿಯಾಗಿ ಸಹಾಯ ಕೇಳಲು ಆ ಒಂದು ಅವಸರ ಒಂದು ಒಂದು ಈ ರೀತಿಯಾಗಿ ಸಹಾಯ ಕೇಳುವಂತಹ ಒಂದು ಸನ್ನಿವೇಶ ಬಂದಿದೆ ಅಂತ ಹೇಳಿದ್ರೆ, ಖಂಡಿತವಾಗಿಯೂ ತಂದೆ ಇಲ್ಲದ ಈ ಕುಟುಂಬಕ್ಕೆ ತಂದೆಯಾಗಿ ನಿಂತು ಆ ಹೆಣ್ಮಗಳಿಗೂ ಆ ತಾಯಿಗೂ ಭರವಸೆಯಾಗಿದ್ದಂತಹ ಆ ಮಗನ ಜೀವ ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆತ್ಮೀಯರೇ, ಉಪ್ಪಿನಂಗಡಿಯ ಜೋಗಿಬೆಟ್ಟುವಿನಲ್ಲಿ ವಾಸವಿರುವ ಪ್ರದೀಪ್ ಎಂಬ 24 ವರ್ಷ ಪ್ರಾಯದ GBS ರೋಗಕ್ಕೆ ತುತ್ತಾಗಿ ಜೀವನ್ಮರಣ ಸ್ಥಿತಿಯಲ್ಲಿ ಫಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿ ಕಳೆಯುತ್ತಿರುವಂತಹ ಸಹೋದರನ ಚಿಕಿತ್ಸೆಗೆ 10 ಲಕ್ಷ ರೂಪಾಯಿ ಅಗತ್ಯವಿದೆ. ಈಗಾಗಲೇ 5.5 ಲಕ್ಷ ರೂಪಾಯಿ ಬಂದಿದೆ, ಇನ್ನು 4.5 ಲಕ್ಷ ರೂಪಾಯಿ ತುರ್ತು ಎಮರ್ಜೆನ್ಸಿಯಾಗಿ ಅಗತ್ಯವಿದೆ. ಆತ್ಮೀಯರೇ, ಈ ವಿಡಿಯೋ ನೋಡುವ ಪ್ರತಿಯೊಬ್ಬರು ಕನಿಷ್ಠ 100 ರೂಪಾಯಿ ಸಹಾಯ ಮಾಡುವುದರೊಂದಿಗೆ ಇನ್ಶಾಅಲ್ಲಾ ಒಂದು 20 ಜನರಿಗೆ ಈ ವಿಡಿಯೋ ಶೇರ್ ಮಾಡುವುದರ ಮೂಲಕ ಕುಟುಂಬಕ್ಕೆ ನೆರವಾಗಿ. ಅಸ್ಸಲಾಮು ಅಲೈಕುಂ, ನಮಸ್ತೆ.